ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟ ವಿಚಾರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಂತ ವಿಚಾರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತನಿಖೆ ನಡೀತಾ ಇದೆ, ವರದಿ ಬಂದ ಮೇಲೆ ಕ್ರಮವನ್ನು ತೆಗೆದುಕೊಳ್ತೇವೆ, ಕಾನೂನು ಪ್ರಕಾರ ಕ್ರಮವನ್ನು ತೆಗೆದುಕೊಳ್ತೀವಿ, ಬಹಿರಂಗವಾಗಿ ನಾವು ಏನನ್ನೂ ಹೇಳೋದಕ್ಕೆ ಬರೋದಿಲ್ಲ, ನಾವು ಯಾವುದೇ ಒತ್ತಡಕ್ಕೂ ಮಣಿಯೋದಿಲ್ಲ, ಜೊತೆಗೆ ಯಾವುದೇ ರೀತಿಯ ಸಾಫ್ಟ್ ಕಾರ್ನರ್ನು ಕೂಡ ನಾವು ತೋರಿಸೋದಿಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಯಾಕೆಂದರೆ ಇದು ಅತ್ಯಂತ ಗಂಭೀರವಾದಂಥ ಪ್ರಕರಣ. ಈ ಒಂದು ಪ್ರಕರಣದಲ್ಲಿ ಏನು ಪ್ರಖ್ಯಾತ ನಟ ಮತ್ತು ಅವರ ಸಹಚರರೆಲ್ಲ ಒಂದಷ್ಟು ಮಂದಿ ಅರೆಸ್ಟ್ ಆಗಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಪೊಲೀಸರ ಮೇಲೆ ಒತ್ತಡ ಹೆಚ್ಚಾಗಿರುತ್ತೆ, ಅದರಲ್ಲೂ ರಾಜಕಾರಣಿಗಳು, ಸಚಿವರು, ಬೇರೆ ಬೇರೆ ವಲಯದ ಜನರ ಒತ್ತಡವನ್ನು ಪೊಲೀಸರು ಫೇಸ್ ಮಾಡಬೇಕಾಗತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಟ್ಟಿರುವಂಥ ಹೋಮ್ ಮಿನಿಸ್ಟ್ರು, ನಾವು ಯಾವುದೇ ರೀತಿಯ ಒತ್ತಡಕ್ಕೆ ಒಳಗಾಗೋದಿಲ್ಲ, ಮತ್ತು ಈ ಒಂದು ಪ್ರಕರಣದಲ್ಲಿ ಯಾರ ಮೇಲೂ ಕೂಡ ನಾವು ಸಾಫ್ಟ್ ಕಾರ್ನರ್ ತೋರಿಸೋದಿಲ್ಲ, ಕಾನೂನು ಏನು ಹೇಳುತ್ತೆ ಅದನ್ನು ನಾವು ಪಾಲನೆ ಮಾಡ್ತೇವೆ, ಎಲ್ಲ ವಿಚಾರವನ್ನು ಕೂಡ ಮಾಧ್ಯಮದ ಮುಂದೆ ಹಂಚಿಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಯಾವ ಒತ್ತಡಕ್ಕೂ ಒಳಗಾಗೋದಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಗೃಹ ಸಚಿವರು ಕೊಟ್ಟಿರುವಂಥದ್ದು. ನಿಮ್ಗೆ ಹೆಂಗ್ರಿ ಗೊತ್ತಾಯ್ತು? ಅಲ್ಲ ಸುಮ್ಮನೆ ನೋಡಿಯಪ್ಪ, ಅದು ಇನ್ವೆಸ್ಟಿಗೇಷನ್ ಆಗುತ್ತೆ, ಅದರಲ್ಲಿ ನಾವು ಯಾವುದನ್ನು ಕೂಡ ಬಹಿರಂಗವಾಗಿ ಸಾರ್ವಜನಿಕರ ಮುಂದೆ ಹೇಳಕ್ಕೆ ಬರೋದಿಲ್ಲ. ಇನ್ವೆಸ್ಟಿಗೇಷನ್ ಆಗಿ ವರದಿ ಬರುತ್ತೆ, ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ. ಯಾವುದೇ ಮುಲಾಜಿಲ್ಲದೆ ನಾವು ಕ್ರಮ ತಗೊಳ್ತೀವಿ ಅಂತಲೂ ಕೂಡ ಅನೇಕ ಬಾರಿ ನಾನು ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಲ್ಲಿ ಯಾವುದೇ ಯಾರನ್ನ ರಕ್ಷಣೆ ಮಾಡೋದಾಗಲಿ ಅಥವಾ ಯಾರಿಗಾದರೂ ಸಾಫ್ಟ್ ಕಾರ್ನರ್ ತೋರಿಸೋದಾಗಲಿ ಅವೆಲ್ಲ ಏನು ಯಾವುದು ಕೂಡ ಇಲ್ಲ. ಯಾವ ಒತ್ತಡಕ್ಕೂ ನಾವೇನು ಮಣಿಯೋದಿಲ್ಲ, ಮಾಡಿದಾರ? ನಿಮಗೆ ಹೆಂಗ್ರಿ ಗೊತ್ತಾಯಿತು? ಅಲ್ಲ ಸುಮ್ಮನೆ ನೋಡಿಯಪ್ಪ, ಅದು ಇನ್ವೆಸ್ಟಿಗೇಷನ್ ಆಗುತ್ತೆ, ಅದರಲ್ಲಿ ನಾವು ಯಾವುದನ್ನು ಕೂಡ ಬಹಿರಂಗವಾಗಿ ಸಾರ್ವಜನಿಕರ ಮುಂದೆ ಹೇಳಕ್ಕೆ ಬರೋದಿಲ್ಲ. ಇನ್ವೆಸ್ಟಿಗೇಷನ್ ಆಗಿ ವರದಿ ಬರುತ್ತೆ, ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ. ಯಾವುದೇ ಮುಲಾಜಿಲ್ಲದೆ ನಾವು ಕ್ರಮ ತಗೊಳ್ತೀವಿ ಅಂತಲೂ ಕೂಡ ಅನೇಕ ಬಾರಿ ನಾನು ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಲ್ಲಿ ಯಾವುದೇ ಯಾರನ್ನ ರಕ್ಷಣೆ ಮಾಡೋದಾಗಲಿ ಅಥವಾ ಯಾರಿಗಾದರೂ ಸಾಫ್ಟ್ ಕಾರ್ನರ್ ತೋರಿಸೋದಾಗಲಿ ಅವೆಲ್ಲ ಏನು ಯಾವುದು ಕೂಡ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾರ ಮುಲಾಜನ್ನು ನೋಡೋದಿಲ್ಲ, ಮತ್ತು ಯಾರ ಬಗ್ಗೆಯೂ ಕೂಡ ಸಾಫ್ಟ್ ಕಾರ್ನರ್ನ ಕೂಡ ನಾವು ಹೊಂದಿಲ್ಲ. ಕೆಲವೊಂದು ವಿಚಾರವನ್ನು ನಾವು ಮುಕ್ತವಾಗಿ ಹಂಚಿಕೊಳ್ಳೋದಕ್ಕಾಗಲ್ಲ. ಆದರೆ ಈ ಒಂದು ಪ್ರಕರಣದಲ್ಲಿ ನಾವು ಪೊಲೀಸರು ಅತ್ಯಂತ ಏನು ಕಾನೂನುಬದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ವೀರೇಶ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ವೀರೇಶ್, ಏನಿದು ಗೃಹ ಸಚಿವರು ಒಂದು ಸ್ಪಷ್ಟನೆ ಕೊಟ್ಟಿರುವಂಥದ್ದು, ಎಲ್ಲೋ ಒಂದು ಕಡೆ ಇದು ಅತ್ಯಂತ ಗಂಭೀರವಾದ ಪ್ರಕರಣ, ಮತ್ತು ಜೊತೆಗೆ ದರ್ಶನ್ ಪ್ರಖ್ಯಾತ ನಟ ಆಗಿರೋದ್ರಿಂದ ಅವರ ಮೇಲೆ ಏನು ಪೊಲೀಸರು ಇನ್ಫ್ಲುಯೆನ್ಸನ್ನ ಬಳಸುವಂಥ ಸಾಧ್ಯತೆಗಳಿರುತ್ತೆ ಪೊಲೀಸರ ಮೇಲೆ ರಾಜಕಾರಣಿಗಳು. ಸೊ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ, ಏನಿದೆ ಅಪ್ಡೇಟ್ಸ್? ಎಷ್ಟು ಈಗಾಗಲೇ ಏನಂತಂದ್ರೆ, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಾಕಷ್ಟು ಗಂಭೀರವಾಗಿ ಈಗಾಗಲೇ ಪೊಲೀಸರು ಕೈಗೊಂಡಿದ್ದಾರೆ. ಈ ಒಂದು ಜೊತೆಗೆ ಏನಂತಂದ್ರೆ,
ಒಂದ್ ರೀತಿಯಲ್ಲಿ ರಾಜಕಾರಣಿಗಳು ಏನು ಗಸಲ್ಗೆ ಸಪೋರ್ಟ್ ಮಾಡ್ತಿದ್ರು ಎನ್ನುವ ಒಂದು ಸುದ್ದಿ ಕೂಡ ಹರಿದಾಡ್ತಿರೋದ್ರಿಂದ ಈಗಾಗಲೇ ಏನು ರಾಜಕಾರಣಿಗಳು ಕೆಲವು ರಾಜಕಾರಣಿಗಳು ಕೂಡ ಸ್ಪಷ್ಟನೆಯನ್ನ ನೀಡ್ತಾರೆ ಈ ಕೇಸ್ಗೂ ಯಾವುದೇ ನಮ್ಗೆ ಸಂಬಂಧ ಇಲ್ಲ, ನಾವು ಈಗಾಗಲೇ ಹೇಳಿದ್ದೇವೆ ಅವ್ರಿಗೆ ಕಾನೂನು ಪ್ರಕಾರ ನೀವು ರೀತಿಯಲ್ಲಿ ವಿಚಾರಣೆ ಮಾಡಿ ಅಂತ ಹೇಳಿದ್ವಿ. ಅದೇ ರೀತಿ ಕೂಡ ಗೃಹ ಸಚಿವರು ಅಂದ್ರೆ ಈಗ ಏನು ಗೃಹ ಇಲಾಖೆಯಲ್ಲಿರುವಂತ ಸಚಿವರು ಇವ್ರೇನಾದ್ರೂ ಅಂದ್ರೆ ಈಗ ಪೊಲೀಸರಿಗೆ ಯಾವ್ದೇ ರೀತಿಯಾದ ಹೇಳಿಕೆ ನೀಡೋದಾಗ್ಲಿ ಮಾಡಿದ್ರ ಅನ್ನೋ ಒಂದು ವಿಚಾರವನ್ನ ನಾವು ಗೃಹ ಸಚಿವರಲ್ಲಿ ಬಗ್ಗೆ ಯಾವ್ದೇ ರೀತಿಯಾದಂತ ಅವ್ರಿಗೆ ಒತ್ತಡ ಹಾಕುವುದಾಗ್ಲಿ ಇದೇ ರೀತಿ ಮಾಡಿ ನೀವು ಇದೇ ತರ ವಿಚಾರಣೆ ಮಾಡಿ ಅನ್ನೋ ಒಂದು ಯಾವ್ದು ಕೂಡ ನಾವು ಅವ್ರಿಗೆ ಇಲ್ಲ ಅಂದ್ರೆ ಕಾನೂನು ಪ್ರಕಾರವಾಗಿ ನಾವು ನೀವು ವಿಚಾರಣೆ ಮಾಡ್ತಕ್ಕದ್ದು ಅನ್ನೋ ಮಾತನ್ನು ಹೇಳಿದೇವೆ. ಜೊತೆಗೆ ನಮ್ಮ ರಾಜಕಾರಣಿಗಳು ಯಾರಾಗ್ಲಿ ಅವ್ರಿಗೆ ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡ್ದಾಗ ಯಾವ್ದು ಕೂಡ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಅವ್ರು ತಪ್ಪು ಮಾಡಿದ್ದು ನಿಜನೇ, ಆದ್ರೆ ಅವರು ಶಿಕ್ಷೆಯನ್ನ ಅನುಭವಿಸೋದು ಖಂಡಿತ. ಹಾಗಾಗಿ ನಾವು ಈ ತಪ್ಪು ಮಾಡಿದವ್ರಿಗೆ ಯಾರಿಗೆ ಕೂಡ ಸಪೋರ್ಟ್ ಮಾಡುವುದಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾವು ಒಳ್ಳೆ ರೀತಿಯಿಂದಲೇ ನೀವು ತನಿಖೆಯನ್ನ ಮುಂದುವರಿಸಿ ಅನ್ನೋ ಒಂದು ಮಾತನ್ನ ಪೊಲೀಸರಿಗೆ ಹೇಳಿದೆ ಹೊರತು ಬೇರೆ ವಿಚಾರ ಯಾವುದು ಕೂಡ ನಾವು ವ್ಯಕ್ತಪಡಿಸಿಲ್ಲ ಅನ್ನೋ ಮಾತನ್ನ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಓಕೆ ವೀರೇಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.